ಹಾಯ್ ಎವ್ರಿವನ್, VTU ಎಸಿ ಅವರು ಒಂದು ಹೊಸದಾಗಿ ಇಂಪಾರ್ಟೆಂಟ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದು ಗುಡ್ ನ್ಯೂಸ್ ಅನ್ಬೋದು. ಆ ಗುಡ್ ನ್ಯೂಸ್ ಏನಂತ ತಿಳಿಸ್ಕೊಡ್ತೀನಿ. ಚಾನಲ್ಗೆ ನೀವೇನು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿಲ್ಲಾಂದರೆ ವೇಗವಾಗ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. ನಂತರ ವಿಷಯಕ್ಕೆ ನೋಡೋದಾದರೆ, VTU ಇಂಟರ್ನ್ಶಿಪ್ಗೆ ಸೂಕ್ತ ವೇದಿಕೆ ಅಂತ ಹೇಳಿದ್ದಾರೆ. ಬಳ್ಳಾರಿಯಲ್ಲಿ VTU ಕುಲಪತಿ ಡಾಕ್ಟರ್ ವಿಜಯಶಂಕರ್ ಅವರು ಹೇಳಿದ್ದಾರೆ. ಬಳ್ಳಾರಿ ವಿಶ್ವೇಶ್ವರಯ್ಯ ವಿವಿ ವ್ಯಾಪ್ತಿಯ ಪ್ರತಿ ವಿದ್ಯಾರ್ಥಿಗೂ ಕೂಡ ಪ್ರಾಯೋಗಿಕ ಶಿಕ್ಷಣ ಪಡೆಯಲು ಸೂಕ್ತ ವೇದಿಕೆ ಒದಗಿಸ್ತೀವಿ ಅಂತ ಹೇಳಿದ್ದಾರೆ. ಎಲ್ಲ ಕಡೆ ತರಬೇತಿ ಕೇಂದ್ರವನ್ನು ಕೂಡ ಆರಂಭಿಸ್ತೀವಿ ಅಂತೇಳಿ ಡಾಕ್ಟರ್ ವಿದ್ಯಾಶಂಕರ್ ಎಸ್ ಅವರು ಹೇಳಿದ್ದಾರೆ. ಶನಿವಾರ ಅವರು ಮಾತಾಡಿದ ಹೇಳಿದಾರಂದರೆ, ವರ್ಷಕ್ಕೆ ಲಕ್ಷಗಟ್ಟಲೆ ಇಂಜಿನಿಯರಿಂಗ್ ಹೊರಹೊಮ್ಮುತ್ತಾ ಇದ್ದಾರೆ. ಇವರೆಲ್ಲಿಗೂ ಕೈಗಾರಿಕೆಯಲ್ಲಿ ಇಂಡಸ್ಟ್ರಿ ಮೂಲಕ ಪ್ರಾಯೋಗಿಕ ಶಿಕ್ಷಣ ನೀಡುವುದು ಅಸಾಧ್ಯ. ಇದಕ್ಕಾಗಿ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಕಲ್ಪಿಸ್ತೀವಿ ಅಂತ ಹೇಳಿದ್ದಾರೆ. ಇದರ ಭಾಗದಲ್ಲಿ 60 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೈಸೂರಲ್ಲಿ ತರಬೇತಿ ಕೇಂದ್ರವನ್ನು ಕೂಡ ಸ್ಥಾಪನೆ ಮಾಡ್ತೀವಿ. 2030ರ ವೇಳೆಗೆ ಪ್ರತಿ ಕಾಲೇಜಿನಲ್ಲಿ ಕೂಡ ಸ್ವಾಯತ್ತ ಕಾಲೇಜ್ ಆಗಬೇಕು. ಹಾಲಿ ಉನ್ನತ ಶಿಕ್ಷಣ ಸಚಿವರು ಪಡೆಯುವ ಶೇಕಡ 16% ವಿದ್ಯಾರ್ಥಿಗಳ ಜಾಗದಲ್ಲಿ ಶೇಕಡ 50% ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣ ಮಾಡುವ ಉದ್ದೇಶ ಇದೆ ಅಂತ ಹೇಳಿದ್ದಾರೆ. ಇದರ ಜೊತೆಗೆ ಇಂಜಿನಿಯರಿಂಗ್ ಶಿಕ್ಷಣ ಪಡೆಯುವ ಪ್ರತಿ ವಿದ್ಯಾರ್ಥಿಗಳು ಕೂಡ ತರಬೇತಿ ಪಡ್ಕೋಬೇಕು. ಎಲ್ಲ ತರಬೇತಿ ಕೇಂದ್ರ ಇಲ್ಲವೇ ಕೈಗಾರಿಕೆ ಜೊತೆಗೆ ಒಪ್ಪಂದ ಕೂಡ ಮಾಡ್ಕೋತಿದ್ದೀವಿ ಅಂತೇಳಿ ಹೇಳಿದ್ದಾರೆ. ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಕೂಡ ಅಳವಡಿಸಿದ್ದೀವಿ. ರಾಜ್ಯದ ಎಲ್ಲ ಕಡೆ ನೂತನ ಶಿಕ್ಷಣ ಪದ್ಧತಿ ಜಾರಿಗೆ 5 ಜನ ಪರಿಣಿತರನ್ನು ಕೂಡ ತಂದು ರಚನೆ ಮಾಡಿದ್ದೀವಿ. ಪ್ರಧಾನಿ ಮೋದಿಯವರ ನಾಯಕತ್ವದಲ್ಲಿ ನಮ್ಮ ಭಾರತ ಉತ್ಪಾದನಾ ಕ್ಷೇತ್ರದಲ್ಲಿ ಇಡೀ ಜಗತ್ತಿನ ಮಹೋನ್ನತವಾಗಿದೆ. ನಮ್ಮ ರಾಜ್ಯ ನಂಬರ್ 1 ಆಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವರು ರಾಮುಲು, ಕಾಲೇಜು ಟಾಡಿ ಮಹರ್ಷಿ ಅಧ್ಯಕ್ಷ ಯಶವಂತ್ ಗೋಪಾಲ್, ಮೈತ್ರಿ ಕಂಪನ ಸ್ಥಾಪಕ NS ಅವರು ಮುಂತಾದವರು ಹೇಳಿದರು. ಈ ರೀತಿ ನಾವು ಕೈಗಾರಿಕಾ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತೀವಿ, ವಿದ್ಯಾರ್ಥಿಗಳಿಗೆ ಇಂಟರ್ನ್ಶಿಪ್ನ ಕೊಡ್ತೀವಿ. 2030ವರೆಗೂ ಕೂಡ ಕಾಲೇಜಸ್ನ ಅದು ಓನ್ ವೇಗ ಬೆಳಕ್ಕೆ ಕೊಡ್ತೀವಿ, ಎಲ್ಲ ವಿದ್ಯಾರ್ಥಿಗಳಿಗೆ ಇಂಟರ್ನ್ಶಿಪ್ನ ಕೊಡ್ತೀವಿ ಅಂತೇಳಿ ಇಲ್ಲಿ ಹೇಳಿದ್ದಾರೆ. ಇದನ್ನು ಎಷ್ಟು ಮಟ್ಟಿಗೆ ಮಾಡ್ತಾರೆ ಏನೋ ಗೊತ್ತಿಲ್ಲ. ಒಟ್ಟು 60 ಕೋಟಿ ಏನೋ ಸದ್ಯಕ್ಕೆ ಮೈಸೂರು ವ್ಯಾಪ್ತಿಯಲ್ಲಿ ಸ್ಥಾಪನೆ ಕೊಟ್ಟಿದ್ದೀವಿ, ಅದನ್ನು ಸ್ಥಾಪನೆ ಮಾಡ್ತೀವಿ ಅಂತೇಳಿ ತಿಳಿಸಿದ್ದಾರೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.